ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಕೆ ಇನ್ ಕನ್ನಡ ಲೈಫ್ ಸ್ಟೈಲ್ಸ್. ಸೊ ಇವತ್ತು ನಾನು ನಿಮ್ಮನ್ನೆಲ್ಲರನ್ನೂ ಕೂಡಲ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೂಡಲ ಸಂಗಮ ಇರೋದು ಬಂದುಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ. ಸೊ ಇಲ್ಲಿ ನದಿಗಳ ಸಂಗಮ ಇರೋದರಿಂದ ಕೂಡಲ ಸಂಗಮ ಅಂತ ಹೇಳಿಬಿಟ್ಟು ಹೆಸರು ಬಂದಿದೆ. ಮತ್ತು ಇಲ್ಲಿ ಇರೋಂಥ ದೇವರು ಬಂದುಬಿಟ್ಟು ಕೂಡಲ ಸಂಗಮೇಶ್ವರ. ಆ್ಯಂಡ್ ಇದು ನಮ್ಮ ಮನೆ ದೇವರು ಕೂಡ ಸಹ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಹೋಗಿದ್ದಿದ್ದು, ಬಟ್ ನಾನು ವಿಡಿಯೋ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಎರಡು ನದಿಗಳು ಸಂಗಮ ಆಗುತ್ತೆ, ದಟ್ ಇಸ್ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಸಂಗಮ ಆಗೋದಕ್ಕೆ ಇಲ್ಲಿ ಸಂಗಮ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಇದು ಬಂದು ಕೂಡಲ ಸಂಗಮೇಶ್ವರ ಸನ್ನಿಧಿ ಆಗಿರುತ್ತೆ. ಆ್ಯಂಡ್ ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಬಸವಣ್ಣ ಅವರು ಲಿಂಗೈಕ್ಯರಾಗಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೆಪ್ಸ್ನ ಇಳ್ಕೊಂಡು ಈ ವೃತ್ತಾಕಾರದಂತಹ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಸೊ ಅಲ್ಲಿ ಫುಲ್ ಬೇಸ್ಮೆಂಟಿಗೆ ಹೋದರೆ ಈ ಥರ ಬಸವಣ್ಣನವರು ಲಿಂಗೈಕ್ಯರಾಗಿರುವಂತಹ ಸ್ಥಳ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಇಟ್ಸ್ ರಿಯಲಿ ನೈಸ್. ನೀವು ಒಂದು ಸಾರಿ ವಿಸಿಟ್ ಮಾಡಿ ಉತ್ತರ ಕರ್ನಾಟಕ ಬಂದಾಗ. ಆ್ಯಂಡ್ ಉತ್ತರ ಕರ್ನಾಟಕ ಸುತ್ತಮುತ್ತ ಇರೋರು 99% ಜನಕ್ಕೆ ಇದು ಗೊತ್ತೇ ಗೊತ್ತಿರುತ್ತೆ. ಆ್ಯಂಡ್ ಈ ಬ್ರಿಡ್ಜ್ ನೋಡ್ತಿದ್ದೀರಲ್ಲ, ಇದು ಬಂದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಾವು ಅಲ್ಲಿಂದ ಮುಂದೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂದರೆ ಆಲಮಟ್ಟಿ ಡ್ಯಾಮ್ಗೆ ಹೋದ್ವಿ. ಸೊ ಆಲ್ಮೋಸ್ಟ್ 6:37 ನಾವು ರೀಚ್ ಆಗಿದ್ದು, ತುಂಬ ಚೆನ್ನಾಗಿತ್ತು ಸಿನೆಟಿಕ್ ವ್ಯೂ. ಬಿಕಾಸ್ ಅಲ್ಲಿ ಈವ್ನಿಂಗ್ಸಲ್ಲಿ ಫುಲ್ ಲೈಟ್ಸ್ ಹಾಕಿರ್ತಾರೆ, ನನಗಂತೂ ಈ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಆಲಮಟ್ಟಿ ಡ್ಯಾಮ್ಗೆ ವಿಸಿಟ್ ಮಾಡಿದ್ದು. ಸೊ ಬಟ್ ನಾನು ಇದೇ ಥರದಂತಹ ವಾಟರ್ ಫೌಂಟೈನ್ನೆಲ್ಲ ನಮ್ಮ ಮೈಸೂರಲ್ಲಿ ನೋಡಿದ್ದೀನಿ, ಬಟ್ ಈಗಲಿ ಇದೇ ಫಸ್ಟ್ ಟೈಮ್ ನೋಡ್ತಾರೆ. ಇದು ತುಂಬ ಚೆನ್ನಾಗಿತ್ತು. ನೀವು ಆಲ್ಮೋಸ್ಟ್ ಅರೌಂಡ್ 6:30 ಹೋದರೆ ಮತ್ತೆ ರಿಟರ್ನು 10:00, 9:30 ಆದ್ರೂ ಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಬಂದುಬಿಟ್ಟು ವಾಟರ್ ಫೌಂಟೈನ್ ಶೋ ಇರುತ್ತೆ, ಮತ್ತು ಅಂದರೆ ಮ್ಯೂಸಿಕ್ ಹಾಕ್ಬಿಟ್ಟು ನೀರಲ್ಲಿ ಡ್ಯಾನ್ಸ್ ಥರ ಎಲ್ಲ ಒಂದು 4-5 ಹಾಡು ಹಾಕ್ಬಿಟ್ಟು ಮಾಡಿಸ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಮೇಲೆ ಲೇಸರ್ ಶೋ ಥರ ಎಲ್ಲ ನಡೆಸಿ. ಸೊ ನಮ್ಮ ಸ್ವತಂತ್ರ ಹೋರಾಟಗಾರರದು ಆ್ಯಂಡ್ ಕೆಲವೊಂದು ರಾಜಕಾರಣಿಗಳದು ಎಲ್ಲ ಚಿತ್ರಗಳು ಹಾಕಿ ಅವ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅದೆಲ್ಲ ಇರುತ್ತೆ ಶೋ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಫುಲ್ ಫ್ಯಾಮಿಲಿ ಹೋಗಿದ್ವಿ. ಮೇನ್ ರೀಸನ್ ನಮ್ಮ ಕಾರ್ ಪೂಜೆ ಇತ್ತು ಅಂತ ನಾವು ಕೂಡಲ ಸಂಗಮಕ್ಕೆ ಹೋಗಿದ್ದು. ಸೊ ಅಲ್ಲಿಂದ ಒಂದು 15 kilometers 10 kilometers ಅಷ್ಟೇ ಡಿಸ್ಟೆನ್ಸ್ ಇತ್ತು ಅಂತ ಹೇಳಿಬಿಟ್ಟು ನಾವು ಹಾಗೆ ಇಲ್ಲಿ ಕೂಡ ವಿಸಿಟ್ ಮಾಡಿದ್ವಿ. ನಾವು ಅಷ್ಟೇ ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಪುಟ್ಟ ಮಕ್ಕಳೆಲ್ಲ ಬಂದಿದ್ದರು, ನನ್ನ ನಾದಿನಿ ಮಕ್ಕಳು, ಅವರು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಬಂದು ಫೌಂಟೈನ್ ಶೋ. ಸೊ ಮ್ಯೂಸಿಕಲ್ ಶೋ ಅಂತ ಹೇಳಿಬಿಟ್ಟು ಕೂಡ ಕರೀತಾರೆ. ಇಲ್ಲಿ ಒಂದಷ್ಟು ಹಾಡುಗಳಿಗೆ ಒಂದು 4-5 ರೀತಿಯಾದಂತಹ ಹಿಂದಿ ಹಾಡು, ಕನ್ನಡ ಹಾಡು, ಆ ಥರ ಎಲ್ಲ ಹಾಡುಗಳಿಗೂ ಡ್ಯಾನ್ಸ್ ಥರ ಮಾಡ್ತಾರೆ ಆ ನೀರಲ್ಲಿ. ಸೊ ಇಟ್ ವಿಲ್ ಬಿ ನೈಸ್, ಬನ್ನಿ ನೋಡೋಣ.